वेलकम बैक टू माय चैनल नानो ललिता। सो इवत्तु नानु निमगे बिरियानी रेसिपियन्नु तोरिस्ता इदीनि, वेज बिरियानी। सो बन्नी माडोदक्के एनेनेल्ल बेको नोडिकोंडु बरोण। मोदलनेदागि क्यारेट, बीन्स, आलूगड्डे, हागे गड्डेकोसु, हागे टमोटो, ईरुळ्ळि, ಹಾಗೆ ಒಣಮೆಣಸಿ ಎಣ್ಣೆನ ತಗೊಂಡಿದ್ದೀವಿ. ಜೊತೆಗೆ ಮಸಾಲಾ ಪದಾರ್ಥಗಳಾಗಿ ಬಿರಿಯಾನಿ ಮಸಾಲಾ ತಗೊಂಡಿದ್ದೀವಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹಾಗೆ ಮೊಗ್ಗು, ಮತ್ತು ಪೈನಾಪಲ್ ಎಲೆ ಅಂತ ಬರ್ತಾರಲ್ಲ ಅದು, ಹಾಗೆ ಚಿಲ್ಲಿ ಪೌಡರ್ ಮತ್ತು ಅರಿಶಿಣ. ಇಷ್ಟು ನಿಮಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಜೊತೆಗೆ ಬೇಕಾಗಿರೋ ಸೊಪ್ಪುಗಳು ಅಂತ ಹೇಳಿದ್ರೆ ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು ಮೊಸರು. ಬನ್ನಿ ಇವಾಗ ಮಾಡೋದು ನೋಡೋಣ. ಎಣ್ಣೆನ ಕುಕ್ಕರ್ಗೆ ಹಾಕಬೇಕು. ಹಾಗೆ ಎಲ್ಲ ಮಸಾಲ ಒಂದು ಸ್ವಲ್ಪ ಕಾದಮೇಲೆ ಮಸಾಲ ಪದಾರ್ಥಗಳೇನೇನಿದೆ ಎಲ್ಲ ಹಾಕ್ತಾ ಇದ್ದೀವಿ. ಪೈನಾಪಲ್ ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅನಂತರ ಈರುಳ್ಳಿ ಮತ್ತು ಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಎರಡನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಅಂದರೆ ತೀರಾ ಏನು ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಸೊ ಬೇರೆ ತರಕಾರಿಗಳನ್ನು ಹಾಕಬೇಕಲ್ವ, ಹಾಗಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಮಧ್ಯೆ ಮಧ್ಯೆ ನಾನು ಸ್ವಲ್ಪ ಪುದೀನ ಎಲೆ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಎಣ್ಣೆಗೆ ಡೈರೆಕ್ಟಾಗಿ ಹಾಕಿದ್ರೆ ತಳಕ್ಕೆ ಕಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಈರುಳ್ಳಿ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ರೆ ಅದು ತಳ ಹಿಡಿಯೋಲ್ಲ, ಹಾಗೆ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಅನಂತರ ಏನೇನು ತರಕಾರಿಗಳಿದೆ ಎಲ್ಲ ಕೂಡ ಮಿಕ್ಸ್ ಮಾಡೋದು. ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಹಾಗೆ ಗಡ್ಡೆಕೋಸು ಎಲ್ಲ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಯಾಕೆಂದರೆ ತರಕಾರಿಗಳು ಅವಾಗ ಬೇಗ ಸ್ವಲ್ಪ ಬಾಯ್ಲ್ ಆಗುತ್ತೆ. ಸ್ವಲ್ಪ ಚಿಟಿಕೆ ಉಪ್ಪುಗಳನ್ನ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಬೇಕು. ಅನಂತರ ಟೊಮೊಟೊನ ಆ್ಯಡ್ ಮಾಡಿ ಮತ್ತೆ ಫ್ರೈ ಮಾಡ್ತಾ ಇರಬೇಕು. ಇನ್ನು ಬಂದು ನಾನು ನನ್ನ ಹಬ್ಬಿ ಬರ್ತ್ಡೇ ಇತ್ತಲ್ಲ ಆ ದಿನ ಮಾಡಿದ್ದು. ಸೊ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಸೊ ನೋಡಿ ಇವಾಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಬಿರಿಯಾನಿ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕೊಂಡ್ಬಿಡ್ತೀನಿ. ಸೊ ಟರ್ಮರಿಕ್ ಪೌಡರ್ ಆದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್. ಸೊ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ, ಅದನ್ನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಾವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ಜಾಸ್ತಿ ತೋರಿಸ್ತಾ ಇದ್ದೀವಿ. ನೀವು ಅಳತೆಗೆ ತಕ್ಕಷ್ಟು ಮಾತ್ರ ಹಾಕ್ಕೊಬೇಕು. ಸೊ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಬೇಕು. ನಾನು ಮೊಸರು ಹುಳಿ ಮೊಸರಿಲ್ಲ, ಹಾಗಾಗಿ ಇಷ್ಟೊಂದು ಹಾಕ್ಕೊಂಡಿದ್ದೀನಿ. ನೀವು ಹುಳಿ ಮೊಸರು ಆದರೆ ದಯವಿಟ್ಟು ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮೊಸರು ಹುಳಿ ಇದ್ದರೆ ಕಡಿಮೆ, ಇಲ್ಲ ಅಂದರೆ ನಾರ್ಮಲ್ಲು. ಸೊ ಒಂದು ಬೌಲಷ್ಟು ಮೊಸರನ್ನ ನಾನು ಹಾಕ್ಕೊತಾ ಇದ್ದೀನಿ. ಈ ವೆಜ್ ಬಿರಿಯಾನಿಗೆ ಮೊಸರೇ ಮೇನ್ ಇಂಗ್ರೀಡಿಯೆಂಟು. ನಿಮಗೆ ತುಂಬ ಚೆನ್ನಾಗಿ ಗ್ರೇವಿ ಟೈಪ್ ಬರಬೇಕು ಅಂತ ಹೇಳಿದ್ರೆ ಮೊಸರು ಹಾಕ್ಕೊಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಪುದೀನ ಸೊಪ್ಪನ್ನ ಮಧ್ಯ ಮಧ್ಯೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಫ್ಲೇವರ್ ಸಿಗಲಿ ಅಂತ ಹೇಳಿ. ಸೊ ಮೊಸರು ಹಾಕಿ ಈ ಥರ ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು. ನಾನಿಲ್ಲಿ ದಮ್ ಬಿರಿಯಾನಿ ಥರ ಮಾಡ್ತಾ ಇದ್ದೀವಿ, ಅಂದರೆ ಡೈರೆಕ್ಟಾಗಿ ಇಷ್ಟು ಹಾಕಿ ಅಕ್ಕಿ ಹಾಕಿ ಕ್ಲೋಸ್ ಮಾಡ್ತಾ ಇಲ್ಲ, ಸ್ವಲ್ಪ ಹಾಗೆ ಕುದಿಯಕ್ಕೆ ಬಿಡೋ ಥರ ಮಾಡ್ತಾ ಇದ್ದೀವಿ. ಸೊ ಇವಾಗ ಬನ್ನಿ, ಅಕ್ಕಿನ ತೊಳೆದಿಟ್ಕೊಂಡಿರೋದು ನಾವಿವಾಗ ಅಕ್ಕಿ ಹಾಕ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 3 ಕಪ್ಪಷ್ಟು ಅಕ್ಕಿ ಹಾಕ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ಆಲ್ರೆಡಿ ನಮ್ಮನೇಲಿ ಇವಾಗ ಎಲ್ಲರೂ ಒಟ್ಟಿಗೆ ಜಾಸ್ತಿ ಮೆಂಬರ್ಸ್ ಇದ್ದೀವಿ, ಹಾಗಾಗಿ ಹೆಚ್ಚಿಗೆ ಕ್ವಾಂಟಿಟೀಲಿ ಮಾಡ್ತೀವಿ. ಸೊ ಹಾಗಾಗಿ ಒಂದು ನಾರ್ಮಲ್ಲು ನೀವು ಅಕ್ಕಿ ಹೇಗೆ ಅನ್ನ ಹೇಗೆ ಮಾಡ್ತೀರಾ ಆ ಥರ 3 ಗ್ಲಾಸ್ ಅಕ್ಕಿ ಹಾಕಿದ್ರೆ 6 ಗ್ಲಾಸ್ ವಾಟರ್ ಹಾಕಬೇಕು. ಆ ಥರ ನಾರ್ಮಲಾಗಿ ಇದಕ್ಕೂ ಕೂಡ ಅಷ್ಟೇ, ಯಾಕೆಂದರೆ ನೀವು ತರಕಾರಿಗಳಲ್ಲಿ ಲೆಕ್ಕ ಹಾಕ್ಕೊಂಡು ಹಾಕಿದ್ರೆ ಉದುರು ಆಗಿ ಬರಲ್ಲ. ಹಾಗಾಗಿ ನೋಡಿ ಬೇರೆ ಕುಕ್ಕರಲ್ಲಿ ಬಟಾಣಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ. ಸೊ ಇವಾಗ ಆಲ್ಮೋಸ್ಟ್ ನೋಡಿ ಸ್ವಲ್ಪ ಅನ್ನ ಎಲ್ಲ ಅರ್ಧ ಬೆಂದಿದೆ, ಅರ್ಧ ಬೆಂದಾದಮೇಲೆ ಈ ಬೇಯಿಸ್ಕೊಂಡಿರೋ ಬಟಾಣಿಯನ್ನು ಹಾಕ್ತಾ ಇದ್ದೀವಿ. ನೀವು ಒಟ್ಟಿಗೆ ಹಸಿ ಬಟಾಣಿ ಏನಾದರೂ ಹಾಗಿದ್ದರೆ ನೀವು ಒಗ್ಗರಣೆಗೇ ಹಾಕ್ಬೋದಾಗಿತ್ತು. ನಾನು ಹಸಿ ಬಟಾಣಿ ಸಿಕ್ಕಿಲ್ಲ ಈ ಲಾಕ್ಡೌನ್ ಟೈಮಲ್ಲಿ, ಒಣ ಬಟಾಣಿ ಇತ್ತು. ಸೊ ಹಾಗಾಗಿ ಮೊದಲೇ ನಾವು ಬೇಯಿಸಿಟ್ಕೊಂಡಿದ್ದೀವಿ. ಹಾಗೆ ಅನ್ನ ಒಂದು ಕಾಲು ಭಾಗ ಒಂದು 30% ಬೆಂದಾದಮೇಲೆ ಆ ಬಟಾಣಿನ ಸೇರಿಸಿ ಇವಾಗ ಒಂದು ವಿಷಲ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿ. ಸೊ ಇವತ್ತಿನ ಬಿರಿಯಾನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.